ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೈನ್ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಪರ್ಫೆಕ್ಟ್ ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಶೇಪ್ ಬೆಲ್ಟ್ನ ಇನ್ವಿಸಿಬಲ್ ಸ್ಟಿಚ್ಚು ಸಹ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಫ್ರಂಟ್ ಪಾರ್ಟನ್ನು ತಗೊಂಡು ಡಾಟ್ಸನ್ನು ಮಾರ್ಕ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಈ ಥರ ಡಾರ್ಕಾಗಿ ಒಂದ್ಸಲ ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಈಗ ನಾವು ಇನ್ನೊಂದು ಸೈಡು ಇದೇ ಥರ ಮಾರ್ಕ್ ಬೀಳಬೇಕಾದ್ರೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ನ್ಯಾಚಸ್ಸು ಕರೆಕ್ಟಾಗಿ ಒಂದೇ ಹತ್ರ ಬರೋ ಥರ ಇಟ್ಕೊಂಡು ಈಗ ನಾವು ಇದನ್ನು ಈ ರೀತಿ ಟ್ಯಾಪ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಇನ್ನೊಂದು ಸೈಡು ನಮಗೆ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ. ನೋಡಿ ಎರಡು ಸೈಡು ಈಗ ನಮಗೆ ಮಾರ್ಕ್ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ಇದನ್ನು ಸೆಂಟರ್ಗೆ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಈಗ ನಾವು ರೈಟ್ ಸೈಡು ರಾಂಗ್ ಸೈಡನ್ನು ನೋಡಿಕೊಂಡು ನಾವು ರಾಂಗ್ ಸೈಡ್ಗೆ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಎರಡೂ ಸೈಡು ಈ ಥರನೇ ಇರಬೇಕು. ಇದೇ ಥರ ಇಟ್ಕೊಂಡು ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ಮೇನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಾವು ಮಾರ್ಕನ್ನು ಮಾಡಿದ್ದೀವಿ, ಇಲ್ಲಿಂದ ನಾವು ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಕ್ರಾಸಾಗಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನಾವು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದನ್ನು ಮರಿಬಾರ್ದು ಫ್ರೆಂಡ್ಸ್. ಒಂದು ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಇನ್ನೊಂದು ಪೀಸನ್ನು ತಗೊಂಡು ಇದೇ ಥರ ನಾವು ಫೋಲ್ಡನ್ನು ಮಾಡಿಕೊಂಡು ಈ ಥರ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ ಈಗ ಈ ಪಾರ್ಟನ್ನು ತಗೊಂಡು ಸೆಕೆಂಡ್ ಡಾಟ್ಸನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನಾವು ಮೂರನೇ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವೀಗ ರೈಟ್ ಸೈಡು ಲೆಫ್ಟ್ ಸೈಡು ಎರಡೂ ಪಾರ್ಟ್ಸನ್ನು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀವಿ. ಎರಡೂ ಪಾರ್ಟ್ಸನ್ನು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ನಾವು ಶೇಪ್ ಬೆಲ್ಟನ್ನು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ಕು ಎರಡು ಪೀಸನ್ನು ತಗೊಂಡಿದ್ದೀನಿ. ಇದೇ ಥರದ ಇನ್ನೂ ಎರಡು ಪೀಸ್ ಬೇಕಾಗಿತ್ತು ನಮಗೆ. ನನಗೆ ಫ್ಯಾಬ್ರಿಕ್ಕು ಶಾರ್ಟೇಜ್ ಇದ್ದಿದ್ದರಿಂದ ನಾನು ಈ ಥರ ಲೈನಿಂಗ್ ಪೀಸ್ಗಳನ್ನು ನಾಲ್ಕು ಪೀಸನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಇವು ಎರಡು ಪೀಸ್ ಇದೆ, ನಾನು ಇನ್ನೂ ಎರಡು ಪೀಸನ್ನು ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ಕಿಗೆ ಜಾಯಿಂಟನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನೋಡಿ ಎರಡೂ ಸೈಡು ಕಾಜಾಪಟ್ಟಿ ಸೈಡು ಒಂದೇ ಥರ ಒಂದೇ ಕಡೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಪೀಸನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಹಾಫ್ ಇಂಚ್ಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎರಡೂ ಪೀಸು ನಮಗೆ ಒಂದೇ ಕಡೆ ಬರಬೇಕು. ಕಾಜಾಪಟ್ಟಿ ಕಡೆ ನಾವು ಸ್ಟಿಚ್ ಮಾಡ್ತೀವಲ್ಲ, ಅದು ಎರಡು ಒಂದೇ ಕಡೆ ಬರೋ ಥರ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈ ಥರ ಏನಾದರೂ ನಾವು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಎರಡೂ ಪೀಸು ಒಂದೇ ಕಡೆಗೆ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ಮೊದಲಿಗೆ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ ಈ ಥರ ಹಾಫ್ ಇಂಚ್ಗೆ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಈ ಕಡೆಗೆ ಈ ಲೈನಿಂಗ್ ಇದೆಯಲ್ಲ, ಇದ್ರ ಮೇಲೆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾವು ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಇದೇ ಥರ ನಾವು ಇನ್ನೊಂದು ಪೀಸನ್ನು ಸಹ ಸ್ಟಿಚ್ ಮಾಡ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ನಾನು ಎರಡು ಪೀಸನ್ನು ಈಗ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಇವೆರಡು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ನಾವು. ನೋಡಿ, ಈ ಥರ ಇಟ್ಕೊಂಡು ನೋಡಿಕೊಂಡ್ರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ. ಇದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಈಗ ಈ ಶೇಪ್ ಬೆಲ್ಟನ್ನು ನಾವು ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದರ ಇನ್ವಿಸಿಬಲ್ ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಈಗ ಈ ಶೇಪ್ ಬೆಲ್ಟನ್ನು ನಾವು ಫ್ರಂಟ್ ಪಾರ್ಟ್ಗೆ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಇದರ ಸ್ಟಿಚ್ಚಿಂಗು ಇನ್ವಿಸಿಬಲ್ ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಮೊದಲಿಗೆ ಒಂದು ಪೀಸನ್ನು ತಗೊಳ್ಬೇಕು. ಒಂದು ಪೀಸನ್ನು ತಗೊಂಡು ನೋಡಿ, ಈ ಥರ ಓಪನ್ ಮಾಡಿಕೊಂಡು ಇದು ಟಾಪ್ ಸೈಡ್ಗೆ ಇರೋ ಥರ ಇಟ್ಕೊಳ್ಬೇಕು ನಾವು. ಈ ಥರ ಇಟ್ಕೊಂಡು ಈಗ ನಾವು ಫ್ರಂಟ್ ಪಾರ್ಟನ್ನು ತಗೊಳ್ಬೇಕು. ಫ್ರಂಟ್ ಪಾರ್ಟನ್ನು ತಗೊಂಡು ನೋಡಿ, ಈ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದು ನಮಗೆ ರೈಟ್ ಸೈಡಲ್ಲಿದೆ. ಅದೇ ಥರ ಬಾಡಿ ಪಾರ್ಟ್ಸು ಸಹ ರೈಟ್ ಸೈಡಲ್ಲಿ ಇಟ್ಕೊಂಡು ಇದ್ರ ಮೇಲೆ ನಾವು ಈ ಥರ ಇಟ್ಕೊಂಡು ಈ 1/2 ಇಂಚನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು 1/2 ಇಂಚ್ಗೆ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಡಾಟ್ಸನ್ನು ಹಿಡ್ದಿರ್ತೀವಲ್ಲ ಫ್ರೆಂಡ್ಸ್, ಇದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ನಾವು 1/2 ಇಂಚ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನಾವು ಇದನ್ನು ಈ ಥರ ಫೋಲ್ಡನ್ನು ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನಾವೀಗ ನೋಡಿ, ಈ ಥರ ಒಳಗಡೆಗೆ ಇದನ್ನು ಹಾಕ್ಕೊಂಡು ಇನ್ನೊಂದು ಪೀಸನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಂಡು ಇದ್ರ ಮೇಲೆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಸ್ಟಿಚ್ಚನ್ನು ಸಹ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಸ್ಟಿಚ್ಚನ್ನು ಮಾಡಿಕೊಂಡು ಈ ಸ್ಟಿಚ್ ಮಾಡಿದ್ದೀವಲ್ಲ ಇಲ್ಲಿ ನಾವು ಸಣ್ಣದಾಗಿ ಒಂದೆರಡು ನ್ಯಾಚನ್ನು ಹಾಕ್ಕೊಳ್ಳೋಣ. ಈ ಥರ ನ್ಯಾಚನ್ನು ಹಾಕ್ಕೊಂಡು ಈಗ ನಾವು ಇದನ್ನು ಸೀದಾ ಮಾಡಿಕೊಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಕೊಂಡ್ರೆ ಈಗ ನಮಗೆ ಇನ್ವಿಸಿಬಲ್ಲು ಶೇಪ್ ಬೆಲ್ಟು ರೆಡಿ ಆಯಿತು. ನೋಡಿ, ಯಾವುದೇ ಥರ ಕೂಳೆ ನಮಗೆ ಕಾಣಿಸೋದಿಲ್ಲ. ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲೇನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ನಾನು ಇನ್ನೊಂದು ಪಾರ್ಟನ್ನು ಸಹ ಇದೇ ಥರ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎರಡೂ ಫ್ರಂಟ್ ಪಾರ್ಟನ್ನು ನಾನೀಗ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು, ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಇದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಲೆಫ್ಟ್ ಸೈಡ್ ಬರೋದಕ್ಕೆ ಉಕ್ಸ್ಪಟ್ಟಿನ ಹಾಕ್ಕೊಳ್ಬೇಕು, ರೈಟ್ ಸೈಡ್ ಬರೋದಕ್ಕೆ ಕಾಜಪಟ್ಟಿನ ಹಾಕ್ಕೊಳ್ಬೇಕು. ಮೊದಲಿಗೆ ನಾವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಬಾಡಿ ಪಾರ್ಟನ್ನು ತಗೊಂಡು ಈ ಥರ ನಾವು ಟಾಪ್ ಸೈಡ್ಗೆ ಇರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೋಡಿ, ಉಕ್ಸ್ಪಟ್ಟಿ 2 ಇಂಚ್ ಪಟ್ಟಿಯನ್ನು ತಗೊಳ್ಬೇಕು. 2 ಇಂಚ್ ಪಟ್ಟಿಯನ್ನು ತಗೊಂಡು ಅದನ್ನು ಅರ್ಧಕ್ಕೆ ಈ ಥರ ಫೋಲ್ಡನ್ನು ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ನಾವು ಇಲ್ಲಿ 1 ಇಂಚು ಇಲ್ಲ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಪೀಸನ್ನು ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಉಕ್ಸ್ಪಟ್ಟಿ ನಾವು 1/2 ಇಂಚು ಇಲ್ಲ 1 ಇಂಚು ಎಕ್ಸ್ಟ್ರಾನ ಈ ಕಡೆಗೆ ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾನ ಬಿಟ್ಟು 1/2 ಇಂಚ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೆ ಈ ಪಟ್ಟಿ ಮೇಲೆ ಇನ್ನೊಂದು ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ಚನ್ನು ಮಾಡಿಕೊಂಡು ಈಗ ನಾವು ಉಲ್ಟಾ ಕಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಬಿಟ್ಟಿದ್ದೀವಲ್ಲ ಇದನ್ನು ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಉಕ್ಸ್ಪಟ್ಟಿ ಸ್ಟಿಚ್ ಮಾಡಿಕೊಂಡಾಯಿತು. ಈಗ ಸೀದಾ ಮಾಡಿಕೊಂಡು ಇದನ್ನು ನೋಡಿ, ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈಗ ಉಕ್ಸ್ಪಟ್ಟಿ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ಕಾಜಪಟ್ಟಿನ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್,
ಈಗ ರೈಟ್ ಸೈಡನ್ನು ತಗೊಂಡು ನಾವು ಈ ಥರ ಇಟ್ಕೊಂಡು ಇದಕ್ಕೆ ನಾವು 4 ಇಂಚು ಅಗಲದ ಒಂದು ಪಟ್ಟಿಯನ್ನು ತಗೊಳ್ಬೇಕು. 4 ಇಂಚು ಅಗಲದ ಒಂದು ಪಟ್ಟಿಯನ್ನು ತಗೊಂಡು ಈ ಥರ ಫೋಲ್ಡನ್ನು ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿ ಆದರೆ ನಾವು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ತೀವಿ, ಆದರೆ ಕಾಜಾಪಟ್ಟಿಗೆ ನಾವು ಈ ಪೀಸ್ ಮೇಲೆ ನಾವು ಬಾಡಿ ಪಾರ್ಟನ್ನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಉಲ್ಟಾ ಸೈಡ್ಗೆ ನೋಡಿ ಈ ಥರ ಇಟ್ಕೊಂಡು 1/2 ಇಂಚ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ತಗೊಂಡು ಇದ್ರ ಮೇಲೆ ನಾವು ಈ ಥರ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಈ ಸ್ಟಿಚ್ ಬಿದ್ದಿರುತ್ತಲ್ಲ ಅಲ್ಲಿಗೆ ನಾವು ಈ ಥರ ಫೋಲ್ಡನ್ನು ಮಾಡಿಕೊಂಡು ಆ ಸ್ಟಿಚ್ ಬಿದ್ದಿರೋದ್ರ ಮೇಲೇ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಎಕ್ಸ್ಟ್ರಾ ಇರುತ್ತದ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು ನಾವು ಎಡ್ಜಲ್ಲಿ. ನೋಡಿ ಈ ಥರ ಸ್ಟಿಚ್ಚನ್ನು ಮಾಡಿಕೊಂಡು ಇಲ್ಲಿ 1/2 ಇಂಚು ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ನಾವು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕಾಜಾಪಟ್ಟಿನೂ ಸಹ ನಾವು ಸ್ಟಿಚ್ ಮಾಡಿಕೊಂಡಾಯಿತು. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನನಗೆ ಕರೆಕ್ಟಾಗಿ ಬರ್ತಾ ಇದೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ, ನಮಗೆ ಕರೆಕ್ಟಾಗಿ ಬಂದಿದೆ. ಈ ಥರನೇ ಬರೋ ಥರ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನಾವು ಪ್ರತಿ ಸ್ಟಿಚ್ ಮಾಡ್ಕೊಳ್ಳೋವಾಗೂ ಸಹ ನಾವು ಸ್ಟಾರ್ಟಿಂಗಲ್ಲೇ ಚೆಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಮತ್ತೆ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ಸ್.